ಮೂರು ಜನ ಲೇಡೀಸ್ ಬುರ್ಕ ಹಾಕೊಂಡಿದ್ರು. ನಾವು ಎಲ್ಲ ಲೆಕ್ಚರರ್ಸ್ ಸೇರಿ ಕನ್ವಿನ್ಸ್ ಮಾಡಿದ್ವಿ, ಅಲ್ಲಿ ಅಂಗಡಿನಲ್ಲಿ ಇಟ್ಟು ಬನ್ನಿ, ನಾನು ಬರ್ತೀನಿ, ಮತ್ತೆ ಹೋಗ್ತಾ ನಾನು ಬರ್ತೇನೆ ಅಂತ. ಅವರು ಒಪ್ಪಲಿಲ್ಲ. ಹಾಗಾಗಿ ಎರಡು ಆಪ್ಷನ್ ಕೊಟ್ವಿ, ಒಂದು ಅಲ್ಲಿ ಬಿಡಿ ಬುರ್ಕವನ್ನು, ಇಲ್ಲದಿದ್ದರೆ ಸಮವಸ್ತ್ರ ಸಹಿತ ಸರ್ಕಾರಿ ಆಜ್ಞೆ ಪ್ರಕಾರ ಸಮವಸ್ತ್ರ ಸಹಿತ ಒಳಗೆ ಬರಬೇಕು ಅಂತಿದೆ, ಕೇವಲ ಸಮವಸ್ತ್ರದಲ್ಲಿ ಹೋಗಬೇಕು ಅಂತ. ಇಲ್ಲ ಅಥವಾ ಮನೆಗೆ ಹೋಗಿ, ಅವರೇ ಮನೆಗೆ ಹೋಗ್ತೀವಿ ಅಂತ ಆಪ್ಷನ್ ಮಾಡಿದ್ರು. ನಾವು ಯಾವುದಕ್ಕೆ ನಾನು ಏನು ಹೇಳಿದ್ರು ಕೂಡ ಅವರು ಕನ್ವಿನ್ಸ್ ಆಗಲಿಲ್ಲ. ಆಮೇಲೆ ಅವ್ರು ಮನೆಗೆ ಹೋದರು, ನಾವಾಗ ಮನೆಗೆ ಕಳಿಸಿದ್ದಲ್ಲ, ಅವರೇ ಹೋಗಿದ್ದು. ಆನಂತರ ಅವರು ಹೋದ ತಕ್ಷಣ ಕೇಸರಿ ಶಾಲ್ ಮಕ್ಕಳು ಅವರೆಲ್ಲ ಅದನ್ನು ತೆಕ್ಕೊಂಡು ಬ್ಯಾಗಲ್ಲಿ ಹಾಕಿ ಅಲ್ಲಿಟ್ಟು ಸೀದಾ ಕಾಲೇಜೊಳಗೆ ಬಂದರು. ಮೂರು ಜನ, ಒಬ್ಬಳು ಎಂ ಕಾಮ್ನೊಳು ಹಾಕ್ಕೊಂಡು ಬಂದು ಅಲ್ಲೇ ಬಿಚ್ಚಿಟ್ಟು ಬಂದಂತೆ, ಇನ್ನು ಮೂರು ಜನ ಬಂದರು. ಅವ್ರು ಮತ್ತೆ ಮನೆಗೆ ಹೋಗ್ತೀನಿ ಅಂತಂದರು. ನಾವೇನು ಮನೆಗೆ ಹೋಗಿ ಹೇಳಿಲ್ಲ, ನಾನು ಹೇಳಿದೆ ಮಕ್ಕಳ ಪಾಠ ತಪ್ಪುತ್ತೆ, ಈಗಾಗಲೇ ಪಾಠ ತುಂಬ ಹೋಗಿದೆ, ಲಾಸ್ ಆಗಿದೆ, ಬನ್ನಿ ತೆಗೆದು ಅಂದೆ. ಅವರು ಒಪ್ಪಲಿಲ್ಲ ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರು. ಸೊ ಮನೆಗೆ ಹೋಗ್ತೀವಿ ಅಂದರು, ಓಕೆ ಅಂತ ಹೇಳಿದ್ವಿ ಅಷ್ಟೇ. ಕೇಸರಿ ಶಾಲು ಒಂದು 60-70 ಜನ ಹಾಕಿದ್ರೇನಾ, ಅವರನ್ನು ಕೇಸರಿ ಶಾಲು ತೆಗೆಸಿ ಒಳಗೆ ನಾವು ಸಮವಸ್ತ್ರದಲ್ಲಿ ಒಳಗೆ ಬಿಟ್ಟಿವಿ ಅಷ್ಟೇ. ಸೊ ಐದಾರು, ಒಬ್ಳು ಬಂದಿದ್ದಾಳೆ, ಮೂರು ಜನ ಅವಳು ತೆಕ್ಕೊಂಡು ಬಂದಿದ್ದಾಳೆ ಅಲ್ಲಿ ಅಂಗಡಿಯಲ್ಲಿ ಬುರ್ಕ ಬದಲಾಯಿಸಿ ತೆಗೆದಿಟ್ಟು ಬಂದಿದ್ದಾಳೆ. ಇನ್ನು ಮೂರು ಜನ ಅದೇ ಹೊರಟು ಕೂದ್ಲಿಗೆ ಹೌದು ಹಾಕಿದ್ದಾರೆ. ಅಲ್ಲ 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 ಅಲ್ಲ, ಅವಳು ತೆಗೆದಿಟ್ಟು ಬಂದ್ಲು, ಎಂ ಕಾಮ್ ಹುಡುಗಿ ಎಲ್ಲವನ್ನು ತೆಗೆದಿಟ್ಟು ಬಂದ್ಲು. ಈ ಮೊದಲು ನಮ್ಮ ಅವಳು ಹೇಳಿದ ಮೂರು ವರ್ಷದಿಂದ ಹಾಕ್ತಾ ಇದ್ವಿ ನಾವು ಅಂತ ಹೇಳ್ತಾ ಇದ್ವಿ. ಅದು ಹಂಗೆ ಗೊತ್ತಿಲ್ಲ. ಮೇಡಮ್ ಮೇಡಮ್, ಹಲೋ ಹಲೋ, ಪ್ಲೀಸ್ ಲೀಸನ್, ಪ್ಲೀಸ್ ಲೀಸನ್, ಕೇಳಿ ಕೇಳಿ, ಹಲೋ ರೋಷನ್ ರೋಷನ್ ರೋಷನ್.